ಕಾಫಿ ರೆಡಿ ತಗೊಳ್ಳಿ. ಥ್ಯಾಂಕ್ ಯು. ಮೆನ್ಷನ್ ನಾಟ್. ಹೇಳಿ, ಏನೋ ಹೇಳಬೇಕು ಅಂದ್ರಲ್ಲ, ಏನು ಪ್ರಾಬ್ಲಮ್? ಪ್ರಾಬ್ಲಮ್ ನಂದಲ್ಲ, ನಿಮ್ದು, ನಿಮ್ ಫ್ಯಾಮಿಲಿದು. ಮೇಡಮ್, ಯಾಕೆ ಹಿಂಗ್ ಒಗ್ಗಟ್ಟಾಗಿ ಮಾತಾಡ್ತಿದ್ದೀರಾ? ದಯವಿಟ್ಟು ಏನು ವಿಷಯ ಅಂತ ಹೇಳಿ. ಅಜಯ್, ನಿಮ್ದು ಸುಂದರವಾದ ಫ್ಯಾಮಿಲಿ, ನಿಮ್ ಕೊಳಲಿ ನಾದ ತರ ನಿಮ್ಮ ಕುಟುಂಬನು ತುಂಬಾ ಮಧುರವಾಗಿದೆ ಅನ್ಕೊಂಡಿದ್ದೆ. ಆದ್ರೆ ಏನಾದ್ರೆ? ಸುಮತಿ ಅವರೇ, ದಯವಿಟ್ಟು ಹೇಳಿ ಏನ್ ವಿಷಯ ಅಂತ. ಯಾಕೆ ಹಿಂಗ್ ಹೆಸಿಟೇಟ್ ಮಾಡ್ತಿದ್ದೀರಾ? ನನಗೆ ಈ ವಿಷಯ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಓಹೋ, ಸುತ್ತಿ ಬಳಸಿ ಏನಕ್ಕೆ ಮಾತಾಡ್ತಾ ಇದ್ದೀರಾ? ಏನ್ ವಿಷಯ ಅಂತ ನೇರವಾಗಿ ಹೇಳಿ. ಅದು ಅಜಯ್, ನೀವು ರೆಕಾರ್ಡಿಂಗ್ ಅಂತ ಹಗಲು ರಾತ್ರಿ ಬ್ಯುಸಿ ಆಗಿರ್ತೀರಾ. ಬಿಂದು ಒಬ್ಳು ಮನೇಲಿರುವಾಗ ನಿಮ್ಮನೆಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ. ನಾನು ಬರ್ತೀನಿ ಅಜಯ್. ಎಲ್ಲಿದ್ದೆ ಇಷ್ಟತನಕ? ಡಿಯರ್, ನಾನು ಟಯರ್ಡ್ ಆಗಿದ್ದೀನಿ. ಇಷ್ಟತನಕ ಎಲ್ಲಿದ್ದೆ? ಆಫೀಸಲ್ಲಿ ನಮ್ಮ... ಸುಳ್ಳು ಹೇಳ್ಬೇಡ. ನಿನ್ನ ಆಫೀಸ್ ಎಷ್ಟು ಸರಿ ಫೋನ್ ಮಾಡಿದ್ರು ಫೋನ್ ಎತ್ತೋರು ಯಾರು ಗತಿ ಇಲ್ಲ. ಇಲ್ಲಿ ನಿನಗೆ ಮೊಬೈಲ್ ರಿಸೀವ್ ಮಾಡೋಷ್ಟು ಪುರ್ಸತ್ ಇರ್ಲಿಲ್ವಾ? ಅಜಯ್ ಪ್ಲೀಸ್, ನನ್ನ ಮಾತು ಪೂರ್ತಿ ಕೇಳು. ಆಫೀಸಲ್ಲಿ ನನ್ನ ಕೊಲೀಗ್ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ಔಟ್ಡೋರ್ ಅಲ್ಲಿ ಒಂದು ಚಿಕ್ಕ ಪಾರ್ಟಿ ಅರೇಂಜ್ ಮಾಡಿದ್ರು. ಆ ಪಾರ್ಟಿಲಿ ಮೊಬೈಲ್ ರಿಂಗ್ ಆಗಿದ್ ನಂಗೆ ಕೇಳಿಸ್ಲೇ ಇಲ್ಲ. ಸುಳ್ಳು, ಮತ್ತೆ ಸುಳ್ಳು ಹೇಳ್ತಾ ಇದೀಯ ನೀನು? ಅಜಯ್, ಇವತ್ತು ಯಾಕೆ ವಿಚಿತ್ರವಾಗಿ ಆಡ್ತಿದ್ಯಾ? ನಿನ್ ಮಾತು ರೀತಿ ಎಲ್ಲ ಹೊಸ ತರವಾಗಿದೆ. ಹೊಸ ರೀತಿ, ಹೊಸ ನಡತೆ, ಹೊಸ ಸಂಬಂಧಗಳನ್ನ ಬೆಳೆಸ್ಕೋತಾರ ನೀನು. ಅಜಿ, ಡೋಂಟ್ ಶೌಟ್. ಯಾವನ್ ಜೊತೆ ಹೋಗಿದ್ದೆ ಹೇಳೆ? ಯಾವನ್ ಜೊತೆ ಹೋಗಿದ್ದೆ? ಯಾಕೆ ನಿನ್ ವಿಷಯ ನನಗೆ ಹೇಗ್ ಗೊತ್ತಾಯ್ತು ಅಂತ ಆಶ್ಚರ್ಯ ಆಗ್ತಿದ್ಯಾ? ಅಜಿ, ನಿನ್ ಬಾಯಿಂದ ಈ ರೀತಿ ಮಾತು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಿನ್ನಲ್ಲೂ ಈ ರೀತಿ ಕೆಟ್ಟ ಬದಲಾವಣೆ ಆಗತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನನ್ ಪರಿಸ್ಥಿತಿ ನಿಂಗೆ ಅರ್ಥ ಆಗಲ್ಲ ಅಜಿ. ನಾನು ಎಷ್ಟು ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ ಗೊತ್ತಾ? ನಿನ್ ಹತ್ರ ಹೇಳೋಕ್ ಆಗ್ತಾ ಇಲ್ಲ. ನನಗೆ ಹೇಳಕ್ ಆಗದೆ ಇರೋ ಅಂತ ಪರಿಸ್ಥಿತಿ ಏನೇ ಬಂದಿದೆ ನಿನಗೆ? ನಿನ್ ಎಕ್ಸ್ಟ್ರಾ ಸುಖಕ್ಕೋಸ್ಕರ ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡಿದ್ಯಲ್ಲ. ಅಜಿ, ನೀನ್ ಇಷ್ಟು ಲೋಲೆ ಬೆಲ್ ಗೆಲಿತಿ ಅಂತ ನಂಗೆ ಗೊತ್ತಿರ್ಲಿಲ್ಲ. ಇವತ್ ಗೊತ್ತಾಯ್ತು ನಿನ್ ಒರಿಜಿನಲ್ ಬುದ್ಧಿ. ನಿನ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಇನ್ನು ನಾನು ಇಲ್ಲಿ ಇರೋದಿಲ್ಲ. ನಾನು ಹೋಗ್ತೀನಿ ಅಜಯ್, ನಾನು ಹೋಗ್ತೀನಿ. ಹೋಗು, ಹಾಳಾಗ್ ಹೋಗು, ಎಲ್ಲೋಗ್ತೀಯ ಹೋಗು.